ಈಗ ಅವರು ಬಂದಿರೋದ್ರಿಂದ ಕೋಲಾರ ಡಿಸ್ಟಿಕ್ ಅಲ್ಲಿ ಬಹಳಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಸಿದ್ದರಾಮಯ್ಯ ಸಿಎಂ ಆಗಿರ್ಬೇಕು ಎಲ್ಲ ಕರೆಕ್ಟ್ ಇದೆಲ್ಲ ಈಗ ನಲವತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ಅನ್ಬಿಟ್ಟು ಕೂಗಿಟ್ಟಿದೆ ರೈತರಿಗೆ ಯಾರು ಇನ್ನು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ನಾರಾಯಣ ಸ್ವಾಮಿಗೆ ಸೋಲಿನ ಭಯ ಕಾಡ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯ ಕರ್ಕೊಂಡ್ ಬಂದು ಅವ್ರನ್ನ ಹರಕೆ ಕುರಿ ಮಾಡ್ತಾ ಇದ್ರೆ ಬಲಿ ಕೊಡ್ತಾ ಇದ್ರೆ ಕೋಲಾರ ಜನತೆಗೆ ಅಂತ ಯಾರೋ ಒಬ್ಬರು ನೋಡಿ ಈಗ ವೋಟ್ ಮಾಡುವಂತ ಜನ ಇಲ್ಲ ಎಲ್ಲ ವಿದ್ಯಾವಂತರಿದ್ದಾರೆ ಸೊ ಹೀಗೆ ಬಣ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಕಳೆದೋಗಲ್ವಾ ನೀರಾವರಿ ನಮ್ಗೆ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ ನೀರಾವರಿ ಇವಾಗ ನಾವು ಅನ್ಕೊಂಡಿಲ್ಲ ನಾವು ಹದಿನೈದು ವರ್ಷ ಬರಗಾಲ ಅನುಭವಿಸಿದ್ವಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಲರಿಂದ ಸಿದ್ದರಾಮಯ್ಯ ಅವರಾದ್ರೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಪಕ್ಕದ ಮನೆಯವರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ನನ್ನ ಮಗು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಅಲ್ಲೇ ತಾರತಮ್ಯ ಬಂತು ಮಕ್ಕಳಿಗೆ ಬಿಜೆಪಿ ಸಿದ್ದರಾಮಯ್ಯನವರು ಹಿಂದೂಗಳ ವಿರೋಧಿ ಅವರೆಲ್ಲೇ ನಿಂತ್ಕೊಂಡ್ರು ನಾವು ಸೋಲಿಸ್ತೀವಿ ಅಂತ ಸಿದ್ದರಾಮಯ್ಯ ಎಲ್ಲ ಜಾತಿಗೂ ಒಂದೇ ಸಿದ್ದರಾಮಯ್ಯ ಬಿಜೆಪಿ ಅವರು ಬರೀ ಹಿಂದೂ ಹಿಂದೂ ಅಂತ ಮಾತಾಡ್ತಾರೆ ಆ ಭರವಸೆ ಇದೆ ನಿಮಗೆ ಅಂದ್ರೆ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪರ್ಧೆ ಮಾಡಿ ಗೆದ್ದ ಮೇಲೆ ಮತ್ತೆ ಕೋದಾರ ಕ್ಷೇತ್ರಕ್ಕೆ ಬರ್ತಾರೆ ಅವರು ಬಂದಿಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನಿಮಗೆ ಸಿದ್ದರಾಮಯ್ಯ ಬಂದ್ರೆ ಇದು ಬರಡು ಭೂಮಿ ಅದೇನೋ ಇದೆಯಲ್ಲ ಸರ್ ಅದೆಲ್ಲ ಇದು ನಮ್ದು ಎತ್ತಿನ ಹೊಳಿ ಇದೆ ಎತ್ತಿನ ಒಳಿ ಕೂಡ ಬಂದ್ಬಿಡ್ತಾರೆ ಸಿದ್ದರಾಮಯ್ಯ ಬಂದ್ರೆ ಎಸ್ ನಾವೀಗ ಕೋಲಾರದ ತಂಬಳ್ಳಿ ಬಳಿ ಇದ್ದೀವಿ ಈ ಒಂದು ತಂಬಳ್ಳಿ ಗ್ರಾಮ ಬಂದು ಬಂಗಾರಪಡೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಆದರೂ ಕೂಡ ಈಗೇನು ಕೋಲಾರಕ್ಕೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಸೊ ಅಭ್ಯರ್ಥಿ ಆಗ್ತಾರ ಇಲ್ವ ಇನ್ನು ಕುತೂಹಲ ಇದೆ ಜನ ಏನು ಮಾತಾಡ್ತಾರೆ ಕಾಂಗ್ರೆಸ್ ಸಭಾ ಕ್ರಿಯೇಟ್ ಆಗುತ್ತಾ ಸಿದ್ಧರಾಮಯ್ಯ ಅವರು ಬಂದ್ರೆ ಬಂಗಾರ ಕೂಡ ಹೆಲ್ಪ್ ಆಗುತ್ತೆ ಯತನಾರಾಯಣ ಸ್ವಾಮಿ ಅವರು ಸಿದ್ದರಾಮಯ್ಯ ಅವ್ರನ್ನ ನಿಲ್ಲಿಸಲೇಬೇಕು ಕೋಲಾರಕ್ಕೆ ಅಂತ ಟ್ರೈ ಮಾಡ್ತಿದ್ದಾರೆ ರಮೇಶ್ ಕುಮಾರ್ ಅವ್ರ ಜೊತೆ ಸೇರ್ಕೊಂಡು ಅನ್ನೋ ಒಂದು ಅಭಿಪ್ರಾಯ ಇದೆ ಬನ್ನಿ ತಂಬಳ್ಳಿ ಜನ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಏನ್ ಹೇಳ್ತಾರೆ ಅಂತ ಎಸ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಉತ್ತೂರು ಗ್ರಾಮ ಪಂಚಾಯತ್ ಸದಸ್ಯರು ಸತೀಶ್ ಬಾಬು ಅಂದ್ಬಿಟ್ಟು ಸತೀಶ್ ಬಾಬು ಅವರೇ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡ್ಬೇಕು ಕೋಲಾರಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಸೊ ಒಂದು ರೌಂಡ್ ಅವ್ರನ್ನ ಕರ್ಕೊಂಡು ಬಂದು ಇಡೀ ಕೋಲಾರದಲ್ಲಿ ರೌಂಡ್ ಓಡಿಸಿದ್ರು ನಿಮ್ಮ ಪ್ರಕಾರ ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ನಿಂತ್ಕೊಂಡ್ರೆ ಗೆಲ್ತಾರ ಯಾವ ಥರ ಯೂಸ್ ಆಗ್ಬೋದು ಕೋಲಾರ ಜಿಲ್ಲೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬರಗಾಲ ಇತ್ತು ಈಗ ಎರಡು ವರ್ಷ ಹಿಂದಗಡೆ ನಮ್ಮ ಸಿದ್ದರಾಮಯ್ಯ ಸಾವಿರ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸ್ವತಂತ್ರ ಬಂದ ತಕ್ಷಣ ಎಪ್ಪತ್ತ್ಮೂರು ವರ್ಷದ ಹಿಂದಗಡೆ ಒಂದೇ ಸಲ ಸಾವಿರ ಕೋಟಿ ಬಜೆಟ್ ಮಾಡಿ ಕೋಲಾರಿಗೆ ನೀರು ಕೊಟ್ಟಂಥ ಮೊಟ್ಟ ಮೊದಲ ವ್ಯಕ್ತಿ ಸಿದ್ದರಾಮಯ್ಯ ಸಾರು ಆ ಥರ ಇದರಿಂದ ಬರಗಾಲದ ಬಗ್ಗೆ ಎಲ್ಲರೂ ಹೇಳ್ತಾಯಿದ್ರು ಯಾರೂ ಅದ್ರ ಬಗ್ಗೆ ಗಮನ ಹಾಕಿಲ್ಲ ಈಗ ಅವರು ಬಂದಿರೋದ್ರಿಂದ ಕೋಲಾರ ಡಿಸ್ಟಿಕಲ್ಲಿ ಭಾಳಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಮೈನ್ ಏನಂದರೆ ಇಲ್ಲಿ ರೈತ ಕುಟುಂಬದಿಂದ ಅವಲಂಬಿತವಾಗಿರೋದು ಬೇರೆ ಯಾವುದು ಇಲ್ಲಿ ಫ್ಯಾಕ್ಟ್ರೀಸ್ ಇಲ್ಲ ಬೇರೆ ಇನ್ನೊಂದು ಯಾವುದು ಕಮಿಟ್ಮೆಂಟ್ ಇಲ್ಲ ಇಲ್ಲಿ ರೈತಾಪಿ ವರ್ಗ ಹೋದವರು ಇರೋ ಇರೋದ್ರಿಂದ ಇಲ್ಲಿ ನಮಗೆ ಬೋರ್ವೆಲ್ಲು ಸಹಾಯ ತುಂಬ ಬೇಕಾಗಿತ್ತು ಸಾವಿರದ ಎಂಟುನೂರು ಅಡಿ ಹೋದ್ರೂ ನೀರಿಲ್ಲ ಈಗ ನಮ್ಮ ದೇವರು ಮಳೆ ದೇವರು ಪ್ಲಸ್ ಇದರಿಂದ ಈಗೆಲ್ಲ ಐವತ್ತರಿಂದ ಅರವತ್ತು ಅಡಿಗೆ ನೀರು ಬರ್ತಾಯಿದೆ ಅದಕ್ಕೆ ಸಾಕಷ್ಟು ಏನು ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕ್ಲೀನ್ ಚಿಟ್ ಇದಾರೆ ಅಂದ್ಬಿಟ್ಟು ಎಲ್ಲ ಅಭಿಪ್ರಾಯನೂ ಇದೆ ಅನ್ನಭಾಗ್ಯ ಆಗ್ಬೋದು ಈ ಬಡವರಿಗೆ ಇನ್ನೂರೈವತ್ತು ರೂಪಾಯಿ ಕೂಲಿ ಮಾಡಿದರೆ ಒಂದು ಮೂಟೆ ಎನ್ ಎಸ್ ಅಕ್ಕಿ ಬಂದು ಸಾವಿರದ ನಾನ್ನೂರೈವತ್ತು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ಇದೆ ಅವರೆಲ್ಲಿ ಕೂಲಿ ಮಾಡಿ ಅಕ್ಕಿ ಸ ತಂದು ತೊಗೊಂಬಂದು ಸಂಸಾರ ಮಾಡೋದು ಇವಾಗ ಪ್ರೈವೇಟ್ ಸ್ಕೂಲಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದು ಮಗು ಒಂದು ಮಗು ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಎಲ್ ಕೆ ಜಿಯಿಂದ ಇಪ್ಪತ್ತೈದು ಲಕ್ಷ ಬೇಕಾಗ್ತದೆ ಇವಾಗ ಕನ್ನಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗ್ಬೋದು ಮೊಟ್ಟೆ ವಿತರಣೆ ಇನ್ನೂ ಸಾಕಷ್ಟು ಸೌಲಭ್ಯಗಳೆಲ್ಲ ಮಾಡ್ತಾ ಇದ್ದಾರೆ ನಮಗೆ ಯಾರೇ ಬರಲಿ ಯಾರೇ ಇದಾಗಲಿ ಆಮೇಲೆ ನಮ್ಮ ಇವ್ರಿಗೇನು ಹೇಳೋದಂದ್ರೆ ರಾಜಕಾರಣಿಗಳಿಗೆ ನಾವು ನಮ್ಮ ಯೂತು ಇವು ಮುಂದೆ ಇದಾಗಿರೋದ ಎಪ್ಪತ್ತ್ಮೂರು ಎಪ್ಪತ್ತೈದು ವರ್ಷ ಸ್ವತಂತ್ರ ಆಗಿದೆ ಬಂದು ಈಗ ನಮ್ಮ ರಾಜಕಾರಣಿಗೆ ಮೊಟ್ಟ ಮೊದಲ ಬಾರಿ ಹೇಳ್ತಾ ಇರೋದೇನೆಂದರೆ ನಮ್ಮ ಕಡೆಯಿಂದ ನಮ್ಮ ಯೂತ್ ಕಡೆಯಿಂದ ಎಲ್ಲ ಒಪಿನಿಯನ್ ಏನಂದರೆ ಎಲ್ಲ ರಾಜ್ಯ ಆಡಂಬರ ರಾಜಕಾರಣಿ ಬಿಟ್ಬಿಟ್ಟು ರೈತ ವರ್ಗ ಸಾಮಾನ್ಯ ವರ್ಗ ವರ್ಗದವರು ಕೂಲಿ ಕಾರ್ಮಿಕರ ಬಗ್ಗೆ ಯಾರು ಗಮನ ಹರಿಸ್ತಾರೋ ಅವ್ರಿಗೆ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ಆಗೋಗಿದೆ ಅಂದರೆ ಈಗ ನಲವತ್ತು ಪರ್ಸೆಂಟ್ ಏನು ಕೂಗಾಗಿದೆಯೋ ಅದು ಆ ಆಲ್ರೆಡಿ ಆಗಿಬಿಟ್ಟಿದೆ ಯಾಕಾಗಿದೆ ಅಂದರೆ ನಮ್ಗೆ ಗೊತ್ತಾಗ್ತಾಯಿದೆ ಸಮಾವೇಶ ಒಂದು ಡೆತ್ ಸರ್ಟಿಫಿಕೇಟಿಂದ ಒಂದು ವಿಧವತ್ನ ಒಂದು ಓಲ್ಡ್ ಏಜ್ ಪೆನ್ಷನ್ ಆಗ್ಬೋದು ಒಂದು ಭೂ ಇವಾಗ ಪಾಣಿ ಮಾಡಿಸ್ಬೇಕಂದ್ರೆ ನಲ್ವತ್ತು ರೂಪಾಯಿ ಸರ್ಕಾರದ ಆದೇಶ ಇರೋದು ಆದರೆ ಈ ರಿಯಲ್ ಎಸ್ಟೇಟ್ ಬಂದಿರೋದ್ರಿಂದ ಒಬ್ಬ ಕೂಲಿ ಕಾರ್ಮಿಕರು ನಲವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡೋ ಪರಿಸ್ಥಿತಿ ಬಂದಿದೆ ಹೆಂಗೆ ಒಬ್ಬ ಕೂಲಿ ಕಾರ್ಮಿಕರು ನಲವತ್ತರಿಂದ ಐವತ್ತು ಸಾವಿರ ಮಾಡಿ ಪಣಿ ಮಾಡೋದು ಹಂಗಾಗಿ ಸಾಕಷ್ಟು ಹೋಗ್ಬಿಟ್ಟಿದೆ ದಯವಿಟ್ಟು ಮುಂದೆ ದಂಗೆ ಹೇಳೋ ಪರಿಸ್ಥಿತಿ ಕೂಡಿದೆ ಸ್ವತಂತ್ರ ಭಾರತಕ್ಕೆ ಯಾವ ರೀತಿ ಸ್ವತಂತ್ರ ಬಂತೋ ಈ ರಾಜ ಭ್ರಷ್ಟ ರಾಜಕಾರಣಕ್ಕೆ ತೊಳಗಾಕ ಕೂಡ ಬ ಮುಂದಿನ ದಿನಗಳಲ್ಲೇ ಸಿದ್ದರಾಮಯ್ಯ ಸಿ ಎಂ ಆಗಿರ್ಬೇಕಲ್ಲ ಕರೆಕ್ಟ್ ಆಗಿತ್ತ ಇದೆಲ್ಲ ಇದು ಆಗಲಿ ಇಷ್ಟು ಭ್ರಷ್ಟಾಚಾರ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಅನ್ನೋ ಜನರ ಅಭಿಪ್ರಾಯ ಈಗ ನಲವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅನ್ಬಿಟ್ಟು ಕೂಗಾಗ್ಬಿಟ್ಟಿದೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಗು ನಮಗೆ ಈ ಥರ ಲಂಚ 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 ಅಂದ್ಬಿಟ್ಟು ದಯವಿಟ್ಟು ಈಗ ಹೆಣ್ಣು ಇನ್ನೂ ಒಂದು ನಾವು ಹೇಳಬಾರ್ದು ತಮಾಷೆ ಆಗ್ತದೆ ಈಗ ಯುವಕರಿಗೆ ಹೆಣ್ಣು ಕೊಡ್ತಾಯಿಲ್ಲ ಯಾಕೆ ಅಂದರೆ ಅಲ್ಲ ನನ್ನ ತಮಾಷೆ ಅನ್ಬೋದು ಜನ ಪ್ರ ಪಬ್ಲಿಕ್ಕು ಒಬ್ಬ ಐವತ್ತು ಸಾವಿರ ಸಂಬಳಗಾರನು ಹೆಣ್ಮಕ್ಳನ್ನ ಕರೆಕ್ಟಾಗಿ ಬೇರೆ ಕೈ ಹಾಕಲ್ಲ ಅಂದರೆ ಸಾಕೋಕ್ಕಾಗಲ್ಲ ಅದೇ ಕೂಲಿ ಕಾರ್ಮಿಕನ ಹೆಣ್ಣನ್ನು ಸಾಕ್ತಾನೆ ಅದು ಹೆಣ್ಣು ಕೊಡ್ತಾಯಿಲ್ಲ ಯಾಕೆ ಹೇಳಿ ಅವರು ಹೆಣ್ಮಕ್ಳಿಗೆ ಡಾಬಾಗಲಲ್ಲಿ ಪಿಜ್ಜಾಗ್ಲಲ್ಲಿ ಇನ್ನೊಂದು ಎಲ್ಲ ತಿನ್ಸ್ಕೊಂಡು ಆಡಂಬರವ ಚೆನ್ನಾಗಿ ಸಾಕ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೆಣ್ಣು ಕೊಡ್ತಾ ಇದ್ದಾರೆ ರೈತರಿಗೆ ಯಾರು ಹೆಣ್ಣು ಕೊಡ್ತಾಯಿಲ್ಲ ಯಾಕೆ ಕೊಡ್ತಾಯಿಲ್ಲ ಇಲ್ಲಿ ಪ್ರಾಬ್ಲಮ್ ಇದೆ ಪ್ರತಿಯೊಬ್ಬ ರೈತನು ನಮ್ಮ ಮಗಳನ್ನ ಸಾಕ್ತಾನೋ ಇಲ್ಲೋ ಅನ್ನೋದು ಭಯ ಇದೆ ಹಾಗಾಗಿ ಎಲ್ಲ ನೇರ ಹೊಡೆತ ಎಲ್ಲಿ ಬೀಳ್ತಾ ಇದೆ ಅಂದರೆ ನಮ್ಮ ರೈತರ ಮೇಲೆ ಇರೋದು ಕಡು ಬಡವ್ರ ಮೇಲೆ ಇದೆ ನಿರ್ಗತಿಕರ ಮೇಲೆ ಬೀಳ್ತಾ ಇದೆ ನಾಲ್ಕು ಆಮೇಲೆ ನಿನ್ನ ಒಂದು ನಾಲ್ಕು ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ ನಮ್ಮ ಈ ಸರ್ಕಾರ ಬಂದ ಮೇಲೆ ನಾಲ್ಕು ವರ್ಷದಿಂದ ಒಂದೇ ಒಂದು ಪಂಚಾಯಿತಿಗೆ ಒಂದು ಮನೆ ಕೊಟ್ಟಿಲ್ಲ ಗ್ರಾಮ ಪಂಚಾಯಿತಿಗೆ ನಿರ್ಗತಿರ್ಗೆ ಎಲ್ಲಿಗೆ ಹೋಗಬೇಕು ನಿವೇಶನಗಳಿಗೆ ಗೆಲ್ಲೋಗಬೇಕು ಸಾಕಷ್ಟು ಸಮಸ್ಯೆ ಇದೆ ಹೇಳ್ತಾರಷ್ಟೇ ಪೇಪರ್ ನ್ಯೂಸು ವಿಡಿಯೋ ನ್ಯೂಸು ಕಾನ್ಫರೆನ್ಸು ಇನ್ನೊಂದು ಮತ್ತೊಂದು ಮಾಡ್ತಾರೆ ಬಡವರಿಗೆ ನಿರ್ಗತಿಕರಿಗೆ ಏನೂ ತಲುಪ್ತಾ ಇಲ್ಲ ಅದಕ್ಕೆ ಸಾಕಷ್ಟು ಮುಂದೆ ದಂಗೆ ಹೇಳುವಂಥ ಪರಿಸ್ಥಿತಿ ಇದೆ ದಯವಿಟ್ಟು ನಮ್ಮ ರಾಜಕಾರಣಿಗಳಿಗೆ ಎಲ್ಲ ರಾಜಕಾರಣಿಗಳಲ್ಲೂ ನಾನು ವಿನಯಿತಿ ಮಾಡ್ಕೊಳ್ಳಿ ಏನಂದರೆ ಆ ಭ್ರಷ್ಟ ರಾಜಕಾರಣಿ ಬಿಟ್ಬಿಟ್ಟು ಸ್ವಚ್ಛ ರಾಜಕಾರಣಿ ಮಾಡಿ ಬಡವರ ಬಗ್ಗೆ ಯಾರು ಕಾಳಜಿ ಹೋಯ್ತಾರೋ ಅವ್ರಿಗೆ ಮುಂದಿನ ದಿನಗಳಲ್ಲಿ ರಾಜಕಾರಣಿ ಸಿಕ್ಕೋದು ಇಲ್ಲಾಂದರೆ ಸಿಕ್ಕಲ್ಲ ದಯವಿಟ್ಟು ನೀವು ಅಂದ್ಕೊಂಡಿದ್ದಂಗೆ ರಾಜಕಾರಣಿ ಇಲ್ಲ ಮುಂದಿನ ದಿನಗಳಿಗೆ ಚೇಂಜ್ ಆಗಲೇ ಆಗ್ತದೆ ಸೊ ಸಿದ್ದರಾಮಯ್ಯ ಈಗ ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಆದರೆ ನಮಗೆ ಒಳ್ಳೇದು ಅನಿಸ್ತಾ ಇದೆ ಈಗ ಎಸ್ ಎಸ್ ನಾರಾಯಣಸ್ವಾಮಿ ಬಂಗಾರಪೇಟೆಯಿಂದ ಎಮ್ ಎಲ್ ಈಗ ಸೊ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅವರಿಗೆ ಒಂದು ರೀತಿ ಸೋಲಿನ ಭಯ ಕಾಡ್ತಾ ಇದೆ ಜೆ ಡಿ ಎಸ್ನ ಮಲ್ಲೇಶ್ ಬಾಬು ಅವರು ತುಂಬ ಪ್ರತಿಸ್ಪರ್ಧಿಯಾಗಿ ಪೈಪೇಟಿ ಕೊಡ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಪಂಚರತ್ನ ರಥಯಾತ್ರೆಯನ್ನು ಶುರು ಮಾಡ್ತಿದ್ದಾರೆ ಕೋಲಾರಿನಲ್ಲೇ ಶುರು ಮಾಡ್ತಿದ್ದಾರೆ ಹೀಗಾಗಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ಎಲ್ಲ ಒಂದು ರೀತಿ ಸೋಲಿನ ಭಯ ಕಾಡ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯನ ಕರ್ಕೊಂಬಂದು ಅವ್ರನ್ನ ಅರಕೆ ಕುರಿ ಮಾಡ್ತಾ ಇದ್ದಾರೆ ಬಲಿ ಕೊಡ್ತಾ ಇದ್ದಾರೆ ಕೋಲಾರ ಜನತೆಗೆ ಅಂತ ಇಲ್ಲ ಅವರು ವರ್ಚಸ್ ಮೇಲೆ ಅವ್ರಿಗೆ ಇದ್ದೇ ಇರ್ತದೆ ಯಾರೋ ಒಬ್ಬರು ನೋಡಿ ಈಗ ವೋಟ್ ಮಾಡುವಂಥ ಜನ ಎಲ್ಲ ಎಲ್ಲ ವಿದ್ಯಾವಂತರಿದ್ದಾರೆ ಬಹಳ ಅವಿದ್ಯಾವಂತರೇನಿಲ್ಲ ಎಲ್ಲ ಇದ್ದಾರೆ ತುಂಬ ಇದು ನಮ್ಮ ಸಿದ್ದರಾಮಯ್ಯನವರು ಯಾಕೆ ಈ ಥರ ಇದು ಹೇಳ್ತಾ ಇದ್ದಾರೆ ಅಂದರೆ ಕ್ಲೀನ್ ಚೀಟ್ ಇದೆ ಅಂದ್ಬಿಟ್ಟು ಯಾವುದೇ ವಿ ಅವಿಶ್ವಾಸ ಬಂದಿಲ್ಲ ಯಾವುದೋ ಭ್ರಷ್ಟಾಚಾರದ ಬಗ್ಗೆ ಇಷ್ಟೆಲ್ಲ ಇದು ಮಾಡಿದ್ರು ಇದು ಇದು ಮಾಡೋಕ್ಕಾಗಲಿಲ್ಲ ಎಸ್ ಎನ್ ಅವರು ಹೋದ ವರ್ಷ ಚೆನ್ನಾಗಿ ಕೆಲಸ ಮಾಡಿದರು ಈಗ ಸರ್ಕಾರ ಇಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಕೆಲಸ ಆಗಲು ಆಗಿರ್ಬೋದು ಬಟ್ ಇದರಲ್ಲಿ ಪರವಾಗಿಲ್ಲ ಇದ್ದಿದ್ದರಲ್ಲಿ ಅವರು ಪರವಾಗಿಲ್ಲ ಅದ್ರ ಬಗ್ಗೆ ಅವರೇ ನಾವು ಒಬ್ಬರ ಬಗ್ಗೆ ಅವಲಂಬಿತ ಆಗಿಲ್ಲ ಏನಂದರೆ ನೀರು ಕೊಟ್ಟರು ಕೋಲಾರ ಡಿಸ್ಟಿಕ್ಗೆ ಸಾವಿರದ ಎಂಟುನೂರು ಅಡಿ ನೀರ ಇದಾಗಿತ್ತು ನೀರು ಕೊಟ್ಟಂಥ ಭಗೀರಥ ಆಗಿದ್ದರಿಂದ ಅವ್ರ ಮಧ್ಯೆ ಸ್ವಲ್ಪ ಕಾಳಜಿ ವಹಿಸ್ತಾ ಇದ್ದಾರೆ ಎಸ್ ಕೋಲಾರಲ್ಲಿ ಎರಡು ಬಣ ಮೂರು ಬಣ ಆಗಿದೆ ಕಾಂಗ್ರೆಸ್ ರಮೇಶ್ ಕುಮಾರ್ ಬಣ ಮಹಾಗಠಬಂಧನ್ ಅವ್ರದ್ದು ಆಮೇಲೆ ಕೆ ಎಚ್ ಪುಣ್ಯಪ್ಪ ಬಣ ಸೊ ಎಸ್ ಎನ್ ನಾರಾಯಣಸ್ವಾಮಿ ಅವರು ಒಂದು ಸಲ ಮಹಾಗಠ ಬಣ ಅಂತಾರೆ ಇಲ್ಲ ಅವ್ರದೇ ಒಂದು ಸಲ ಬಣ ಅಂತಾರೆ ಸೊ ಹೀಗೆ ಬಣ ರಾಜಕಾರಣದಲ್ಲಿ ಸಿದ್ದರಾಮಯ್ಯವ್ರು ಕಳೆದೋಗಲ್ವಾ ನಮಗೆ ಗೊತ್ತಿದ್ದಂಗೆ ಏನೂ ತೊಂದರೆ ಆಗೋಲ್ಲ ಯಾಕೆ ತೊಂದರೆ ಆಗೋಲ್ಲ ಅಂದರೆ ಇಲ್ಲಿ ಅವರು ಮಾಡಿರುವಂಥ ಕೆಲಸಗಳು ತುಂಬ ಚೆನ್ನಾಗಿದ್ದಾವೆ ಕಿ ಬಾಗ್ಯ ಆಗ್ಬೋದು ಮೇನು ನೀರಾವರಿ ನಮ್ಗೇನು ಅಂದರೂ ಪರವಾಗಿಲ್ಲ ನೀರಾವರಿ ಇವಾಗ ನಾವು ಅಂದ್ಕೊಂಡಿಲ್ಲ ನಾವು ಹದಿನೈದು ವರ್ಷ ಬರಗಾಲ ಅನುಭವಿಸಿದ್ವಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹದಿನೈದು ವರ್ಷ ಸತತವಾಗಿ ಬರಗಾಲ ಅನುಭವಿಸುವಂಥ ಯಾವುದಾದ್ರೂ ಡಿಸ್ಟಿಕ್ ಇದ್ದರೆ ಕೋಲಾರು ಚಿಕ್ಕಬಳ್ಳಾಪುರ ಅದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ಈಗ ಕೊಳಚೆ ನೀರು ಇನ್ನೊಂದು ನೀರು ಇನ್ನು ಮತ್ತು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಯಾವ ನೀರು ನಮ್ಮ ರೈತರಿಗೆ ಅದು ಸಿಕ್ಕಿದ್ದು ಆಗಿದೆ ಈಗ ಬೋರ್ವೆಲ್ ಒಂದು ಬೋರ್ವೆಲ್ ಹಾಕ್ಬೇಕಂದ್ರೆ ಬೋರ್ವೆಲ್ಲು ಮೋಟರು ಕೆ ಬಿ ಎಲ್ಲ ಖರ್ಚು ಹನ್ನೆರಡು ಲಕ್ಷ ಬರ್ತದೆ ಈಗ ಒಂದು ಐದರಡಿಯಿಂದ ಆರಡಿ ಹತ್ತಡಿಗೆ ನೀರು ಸಿಗ್ತಾ ಇದೆ ನಮ್ಗೆ ಇನ್ನೇನು ಬೇಕು ಈಗ ಜನತೆ ಇದೆ ಬಂಗಾರಪೇಟೆಯಲ್ಲಿ ಎಸ್ ಎನ್ ಸ್ವಾಮಿ ವಿರುದ್ಧ ಎಂ ಪಿ ಮುನಿಸ್ವಾಮಿ ಅವರು ಆಗಾಗ ಆರೋಪ ಮಾಡ್ತಾ ಇರ್ತಾರೆ ಕೂಗಾಡ್ತಿರ್ತಾರೆ ಪ್ರೆಸ್ಮಿಟ್ ಮಾಡ್ತಾರೆ ಅವರು ಅಲ್ಲಿ ರೆದಾಕ್ಟ್ ಮಾಡಿದ್ರು ಇಲ್ಲಿ ಭೂಮಿ ಹೊಡೆದ್ರು ಕೆರೆ ಹೊಡೆದ್ರು ತೋರಿ ಮಾಡ್ಕೊಂಡ್ರು ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಸ್ವತಃ ಎಂ ಪಿ ಮಾಡ್ತಾರೆ ಎಮ್ ಎಲ್ ಎ ಮೇಲೆ ಸರ್ ಅದು ನಮ್ಮ ಕಣ್ಣಲ್ಲಿ ನೋಡಿಲ್ಲ ಎಂ ಪಿ ಸಾಹೇಬರು ಏನು ನೋಡಿದಾರೋ ಗೊತ್ತಿಲ್ಲ ಶಾಸಕರು ಏನು ಮಾಡಿದಾರೋ ಅದು ಗೊತ್ತಿಲ್ಲ ನಾವು ನಮ್ಮ ಗಮನಕ್ಕೆ ಬಂದಿಲ್ಲ ಹೇಳ್ಕೊತಾ ಇದ್ದಾರೆ ಇಲ್ಲ ನೀವು ಹೇಳ್ದಂಗೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ ಆ ಪತ್ರ ಪ್ರತ್ಯ ಆಗ್ತಾ ಇದೆ ನಾವು ನೋಡಿಲ್ಲ ಆಗಿದ್ರೆ ನಮ್ಮ ನ್ಯಾಯಾಂಗ ಬ ಇದಿದೆ ಅಲ್ಲಿ ಹಾಕ್ಬಿಟ್ಟು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಇದಾಗಲಿ ನಮ್ಮದೇನು ತೋ ಇದೇನಿಲ್ಲ ಅವರು ಇಲ್ಲ ಯಾರಿಗೆ ಬೇಕಾದ್ರೆ ಯಾಕಂದರೆ ಈ ನಮ್ಮ ಪ್ರಜಾಪ್ರಭುತ್ವದಲ್ಲಿ ತಪ್ಪಿಗೆ ಬೆಲೆ ಕೊಡಬಾರ್ದು ನ್ಯಾಯಕ್ಕೆ ಬೆಲೆ ಕೊಡಬೇಕು ಯಾಕಂದರೆ ಮುಂದೆ ಬರೋ ಫೀಚರ್ಗೆ ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಉಳಿಬೇಕಂದ್ರೆ ನ್ಯಾಯಾನೇ ಉಳಿಬೇಕಾಗಿರೋದು ನಮ್ಮ ಸಂವಿಧಾನ ಉಳಿಬೇಕಾದ್ರೆ ಇನ್ನು ಯಾರು ತಪ್ಪು ಮಾಡಿ ಶಿಕ್ಷೆ ಆದರೆ ನಮ್ಮ ಸಂವಿಧಾನ ಉಳಿತದೆ ಸೊ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೋಲಾರಿಂದ ಯಾರು ಗೆಲ್ಬಹುದು ಕೋಲಾರದಿಂದ ಸಿದ್ದರಾಮಯ್ಯ ಅವರಾದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನಿಮ್ಮ ಬಂಗಾರಪೇಟೆಯಲ್ಲಿ ಶಾಸಕರು ಗೆಲ್ತಾರೆ ಶ್ರೀನಿವಾಸಪುರ ಶ್ರೀನಿವಾಸಪುರ ರಮೇಶ್ ಕುಮಾರ್ ಅವರು ಮುಳುಬಾಗಲು ಮುಳುಬಾಗಲ್ಲೂ ತ್ರಿಕೋನ ಸ್ಪರ್ಧೆ ಇದೆ ಮತ್ತೆ ಕೆ ಜಿ ಎಫ್ಒ ಕೆ ಜಿ ಎಫು ರೂಪ ಶಿಷ್ಯಿದ್ರು ಪ್ಲಸ್ ಇವ್ರಿಗೂ ಇದೆ ಸಂಪ ಅಲ್ಲಿ ಟಿಕೆಟ್ ಇನ್ನು ಬೇರೆ ಅನೌನ್ಸ್ ಆಗಿಲ್ಲ ಪೈಟ್ ಇದೆ ಅಲ್ಲಿ ಮಾಲೂರು ಮಾಲೂರು ಪೈಟ್ ಇದೆ ಆರು ವಿಧಾನಸಭಾ ಕ್ಷೇತ್ರ ಇದೆ ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಗೆಲ್ತೀರಾ ಕಾಂಗ್ರೆಸ್ ಫಿಫ್ಟಿ ಫಿಫ್ಟಿ ಆಗ್ತದೆ ಸರ್ ನಾವು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಬಗ್ಗೆ ಮಾತಾಡ್ತಾಯಿಲ್ಲ ಫಿಫ್ಟಿ ಫಿಫ್ಟಿ ಆಗ್ಬೋದು ಕಾಂಗ್ರೆಸ್ ಎಷ್ಟು ಗೆಲ್ಬಹುದು ಜೆ ಡಿ ಎಸ್ ಎಷ್ಟು ಗೆಲ್ಬಹುದು ಕಾಂಗ್ರೆಸ್ ಒಂದು ಮೂರಿಂದ ನಾಲ್ಕು ಜೆ ಡಿ ಎಸ್ ಎರಡು ಬಿ ಜೆ ಪಿ ಒಂದು ಆಗ್ಬೋದು ಹೌದು ಓಕೆ ಸೊ ಈಗ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾರು ಸಿ ಎಮ್ ಆದರೆ ನಿಮಗೆ ಬೆಸ್ಟ್ ಅನ್ಸುತ್ತೆ ನಮಗೆ ಯಾರು ಸಿ ಎಮ್ ಆದ್ರೆ ನಾವು ಹೇಳಿದ್ರಲ್ಲ ಇದುವರೆಗೂ ನಮ್ಮ ಯೂತ್ಗೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು ಬಡವ್ರಿಗೆ ನ್ಯಾಯ ಸಿಗಬೇಕು ಅಂಥವ್ರು ಯಾರ ದೃಢ ನಾಯಕರು ಯಾರು ನಮಗೆ ಓಪನ್ ಹೇಳ್ತಾರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ದೃಢ ನಾಯಕರು ಬೇಕು ಯಾರಾದರೂ ದೃಢ ನಾಯಕರಾದ್ರೆ ಸಾಕು ಈಗ ಸದ್ಯ ಸಿ ಎಂ ರೇಸ್ನಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಮತ್ತೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ವರ್ಷಸ್ ಸಿದ್ದರಾಮಯ್ಯ ಇಬ್ಬರು ಜೆ ಪಿಯಲ್ಲಿ ಈ ಸದ್ಯಕ್ಕೆ ಬೊಮ್ಮಾಯಿ ಸಾಹೇಬರು ಸಿಎಂ ಆಗಿದ್ದಾರೆ ನೆಕ್ಸ್ಟ್ ಯಾರು ಆಗ್ತಾರೋ ಗೊತ್ತಿಲ್ಲ ಅಭ್ಯರ್ಥಿಯಾಗಿ ಸೊ ಇವ್ರು ನಾಲ್ಕು ಜನ ಬಿಟ್ಟು ಬೇರೆ ಯಾರಾದರೂ ಚಾಯ್ಸಿದ್ದಾರೆ ನಿಮಗೆ ನಮಗೆ ಇವ್ರು ನಾಲ್ಕು ಜನ ಬಿಟ್ಟು ಬಿಟ್ರೆ ಯೂತ್ ಕೊಟ್ರೆ ಒಳ್ಳೇದು ಅನ್ನೋದು ಯಾರು ಅಂದ್ರೆ ಯೂತ್ ಅಂದರೆ ನಮ್ಮ ಮೂರು ಪಕ್ಷದಲ್ಲಿ ಯಾರು ಯೂತೆ ಕಾಣಿಸ್ತಾ ಇಲ್ಲಲ್ಲ ಸರಿಯಾಗಿ ಯಾರು ಬೆಳೆಸ್ತಾ ಇಲ್ಲ ಎಲ್ಲ ಹಿರಿಯರು ಹಿರಿಯರು ಅನ್ಬಿಟ್ಟು ತಿಳ್ಕೊಂಡು ಹೋಗ್ತಾ ಇದ್ದಾರೆ ಹಿರಿಯರು ಎಲ್ಲಿ ಇವ್ರಿಗೆ ಬೆಲೆ ಕೊಡ್ತಾ ಇದ್ದಾರೆ ಅನುಭವ ಅನುಭವ ಅನ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗಾಗಿ ಯೂತ್ ಕೊಟ್ರೆ ಒಳ್ಳೇದು ಅನ್ನೋದು ಈಗ ನಮಗೆ ಇನ್ನೊಂದು ಸ್ಟಡಿ ಆಗಿಬಿಟ್ಟಿದೆ ನಮ್ಮ ಮಕ್ಕಳಿಗೆ ಇಪ್ಪ ನಮ್ಮ ಸ್ಕೂಲ್ದು ಜ ತುಂಬ ಬರ್ತಾ ಇದ್ದು ಬಿಸ್ನೆಸ್ ಆಗಿಬಿಟ್ಟಿದೆ ಆರೋಗ್ಯ ಆಗ್ಬೋದು ಸ್ಕೂಲ್ ಆಗ್ಬೋದು ಬಿಸ್ನೆಸ್ ಆಗಿಬಿಟ್ಟಿದೆ ಇವ್ರಿಗೆ ಇಲ್ಲ ಹೇಳ್ಬೋದು ಈಗ ಒಂದು ಆ ಜ್ವರ ಅಂದೇಳ ಹೋದ್ರೆ ಒಂದು ಸಾವಿರದಿಂದ ಒಂದುವರೆ ಸಾವಿರ ಆಗ್ತದೆ ಏನೇ ಚಿಕ್ಕದಿದೆ ಆದರೂ ಮಕ್ಕಳು ಎಜುಕೇಷನ್ ಮಾಡ್ಬೇಕಂದ್ರೆ ಸರ್ಕಾರ ಸೌಲಭ್ಯದಿಂದ ಎಲ್ಲ ಮಾಡ್ತಾಯಿದ್ದಾರೆ ಬಟ್ ಎಜುಕೇಷನ್ಗೆ ಪ್ರೈವೇಟ್ ಪ್ರೈವೇಟ್ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರಿಗೆ ಏಳರಿಂದ ಹತ್ತು ಸಾವಿರಕ್ಕೆ ಅಷ್ಟೆಲ್ಲ ಇದು ಮಾಡ್ತಾರೆ ಪ್ರೈವೇಟ್ನವರು ಅವರಿಗೆ ಅವರು ಪಾಪ ನಮ್ಮ ನಿರುದ್ಯೋಗದವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರಿ ಇದರಲ್ಲಿ ಐವತ್ತರಿಂದ ಎಪ್ಪತ್ತು ಸಾವಿರ ಪೇಮೆಂಟ್ ತೊಗೊತಾಯಿದ್ದಾರೆ ಸರ್ಕಾರಿ ಇಲ್ಲ ಅವ್ರ ಮಕ್ಕಳು ಕೂಡ ಪ್ರೈವೇಟಲ್ಲಿ ಹೋಗಾಕ್ತಾ ಇದ್ದಾರೆ ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಸರ್ಕಾರಿಯಲ್ಲಿ ಇದ್ದಾರೆ ಅವರು ಇಲ್ಲಿ ಓದ್ತಾ ಇದ್ದಾರೆ ಯಾವರು ಓದೋ ಅವ್ರ ಪೇಮೆಂಟ್ ತಗೊಳ್ತಾ ಇರೋದು ಎಷ್ಟೋ ಏಳರಿಂದ ಹನ್ನೆರಡರಿಂದ ಹದಿಮೂರು ಸಾವಿರ ತಗೊಳ್ತಾ ಇದ್ದಾರೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲಿ ನ್ಯಾಯ ಇದೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಂದ್ರೆ ಕೊಡಿರಿ ಹೋಬಳಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಸ್ಕೂಲ್ ಡೆವಲಪ್ಮೆಂಟ್ ಮಾಡಿ ನಿಮ್ಗೆ ಪರಿಜ್ಞಾನ ಇರಬೇಕು ರಾಜಕಾರಣಿಗಳಿಗೆ ಅಲ್ಲಿ ಮಾಡಿ ಒಂದು ಇವಾಗ ಯೂತ್ ಇಪ್ಪತ್ತು ಸಾವಿರ ಕೊಟ್ಟರೆ ಕೆಲಸ ಬಂದು ಮಾಡ್ತಾರೆ ಹದಿನೈದಿಂದ ಇಪ್ಪತ್ತು ಸಾವಿರ ಕೊಟ್ಟರೆ ಏಯ್ಟಿ ಅವರ್ ಕೆಲಸ ಮಾಡೋರು ವಿದ್ಯಾವಂತರು ಇದಾರೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಇರೋರು ಇದ್ದಾರೆ ಕೊಡ್ರಿ ಅವ್ರಿಗೆ ಕೆಲಸ ಸಿಗ್ತದೆ ಅವ್ರಿಗೆ ಮಕ್ಳು ಡೆವಲಪ್ಮೆಂಟ್ ಆಗ್ತಾರೆ ಪ್ರೈವೇಟಲ್ಲಿ ಇದು ಮಾಡೋದು ಬದಲು ಗೌರ್ಮೆಂಟ್ ಸ್ಕೂಲ್ ಡೆವಲಪ್ಮೆಂಟ್ ಮಾಡಿ ಅಲ್ಲೇ ಉಳಿತಾಯ ಇಪ್ಪತ್ತೈದು ಲಕ್ಷ ಯಾರು ಕೂಲಿ ಕಾರ್ಮಿಕರ ಬಗ್ಗೆ ದುಡಿಯೋದು ರೈತನ ದುಡಿದು ಮಕ್ಕಳು ಓದಿಸೋದು ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗು ಇನ್ನೊಬ್ಬರು ಪ್ರತಿಯೊಬ್ಬರು ಈಗ ಮಾಡಲ್ ಆಗಿಬಿಟ್ಟಿದೆ ಸ್ಕೂಲ್ಸು ನಾವು ಯಾವ ರೀತಿ ಉಳಿಬೇಕು ಬಡವರು ಯಾವ ರೀತಿ ಬದುಕಬೇಕು ಪಕ್ಕದ ಮನೆಯವರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ನನ್ನ ಮಗು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತದೆ ಅಲ್ಲೇ ತಾರತಮ್ಯ ಬಂತು ಮಕ್ಕಳಿಗೆ ನನ್ನ ನನ್ನ ಫ್ರೆಂಡ್ಸು ಬಸ್ಸಲ್ಲಿ ಹೋಗ್ತಾ ಇದ್ದಾನೆ ಒಳ್ಳೆ ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ಮಗು ಹೋಗ್ತಾ ಇಲ್ಲ ಅಲ್ಲೇ ಮಕ್ಕಳಿಗೆ ಇದು ಬಂತು ಸಮಾನತೆ ತಾನೆ ಮಕ್ಕಳಲ್ಲಿ ಫಸ್ಟ್ ಸಮಾನತೇ ಆಮೇಲೆ ಆಟೋಮೆಟಿಕ್ಕಾಗಿ ದೇಶ ಸರಿ ಹೋಗ್ತದೆ ತನ್ನಿ ಆದರೆ ವಿದ್ಯಾಭ್ಯಾಸದಲ್ಲಿ ಒಂದರಲ್ಲಿ ತನ್ನಿ ಯಾಕೆ ಸರಿಯಾಗಲ್ಲ ದೇಶ ಯಾಕೆ ಇದು ಮಾಡೋಕ್ಕಾಗಲ್ಲ ಇದೆಲ್ಲ ಯಾಕೆ ನಿಮಗೆ ತಲೆ ಓಡಲ್ವಾ ಮಾಡಲಿ ಐ ಎ ಎಸ್ ಆಫೀಸರ್ನ ತೊಗೊಳ್ಳಿ ಈ ರೀತಿ ಮಾಡಿರಿ ನೀವು ಯಾಕೆ ನಿಮ್ಗೆ ಇಲ್ಲ ಒಳ್ಳೆ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಒಳ್ಳೆ ಒಳ್ಳೆ ಸಿ ಓ ಇದ್ದಾರೆ ಒಳ್ಳೆಯವರು ಇದ್ದಾರೆ ನಮ್ಮ ಇನ್ನೊಂದು ನಮ್ಮ ನರೇಗಾದಲ್ಲಿ ಸಾವಿರಾರು ಕೋಟಿ ನರೇಗಾಗ ಇಲ್ಲ ಅಂದ್ರೆ ಹಳ್ಳಿಗೆಲ್ಲಿ ಓಡಾಡಕ್ಕೆ ಕೂಡ ಆಗ್ತಾಯಿಲ್ಲ ಹಳ್ಳಿಗಲ್ಲಿ ಚಿರಂಡಿ ಚಿರಂಡಿಲ್ ಇರಬೋದು ರಸ್ತೆ ಆಗ್ಬೋದು ನರೇಗ ಖಾತ್ರಿಯಿಂದ ಸ್ವಲ್ಪ ಸಾಕಷ್ಟು ಕೆಲಸಕ್ಕೆ ಇದ್ದಾವೆ ಕೊಡಿ ಪಂಚಾಯತಿಗೆ ಇಷ್ಟು ಅಂದ್ಬಿಟ್ಟು ಕೊಡಿ ಹಳ್ಳಿ ಅಭಿವೃದ್ಧಿ ಅದೇ ದೇಶ ಅಭಿವೃದ್ಧಿ ಅಂತ ಹೇಳ್ತೀರಾ ಮಾಡಿ ಹೇಳಿಕೆ ಮಾತ್ರ ಆಗಬಾರ್ದು ಡೆವಲಪ್ಮೆಂಟ್ ಮಾಡಿ ಆಗ ನಿಮಗೂ ಒಂದು ಕ್ರೆಡಿಟ್ ಬರ್ತದೆ ನಮಗೂ ಒಂದು ಇದು ಬರ್ತದೆ ಈಗ ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂತು ಇಷ್ಟು ಪಾಪ್ಯುಲೇಷನಲ್ಲಿ ನಾವು ಹಿಂದುಳಿತಾ ಇದ್ರೆ ಅಂದರೆ ಭ್ರಷ್ಟಾಚಾರನೇ ಮೂಲ ಕಾರಣ ಭ್ರಷ್ಟಾಚಾರನೇ ಮೂಲ ಕಾರಣ ಸೊ ಈ ನಾಲ್ಕೂವರೆ ವರ್ಷದಲ್ಲಿ ನಿಮ್ಮ ಕಾಂಗ್ರೆಸ್ ಎಮ್ ಎಲ್ ಎಸ್ ಎನ್ ನಾರಾಯಣಸ್ವಾಮಿ ಅವರು ಏನೆಲ್ಲ ಮಾಡಿದ್ದಾರೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಈಗ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸರ್ಕಾರ ಇಲ್ಲ ಅವರು ಹೇಳಿದ್ರೆ ಪರ ಸರ್ಕಾರ ಇಲ್ಲ ಅಂದ್ಬಿಟ್ಟು ಮೂರು ವರ್ಷದಿಂದ ಎರಡೂವರೆ ವರ್ಷದಿಂದ ಕೊರೋನಾ ಇದೆ ಏನು ಇದು ಕೊಡ್ತಾಯಿಲ್ಲ ಅಟ್ಲೀಸ್ಟ್ ಹೇಳ್ತಾ ಇಲ್ಲ ಸರ್ ಒಂದು ಮನೆ ಕೊಟ್ಟಿಲ್ಲ ಬಡವರು ಹೆಂಗಿರಬೇಕು ಒಂದು ಮನೆ ಕೊಟ್ಟಿಲ್ಲ ನಾಲ್ಕು ವರ್ಷದಿಂದ ನಾವು ಸದಾ ಮೆಂಬರ್ ಆಗಿದ್ದೀವಿ ಸಪ್ತವಾಗಿ ಇದ್ದೀವಿ ನಾಲ್ಕು ವರ್ಷದಿಂದ ಒಂದೇ ಸರ್ಕಾರದಿಂದ ಒಂದು ಮನೆ ಮಂಜೂರಾಗಿಲ್ಲ ನಾವು ಯಾವ ರೀತಿ ಪಬ್ಲಿಕ್ ಕೇಳಬೇಕು ಯಾವ ರೀತಿ ಇದು ಮಾಡಬೇಕು ಇದು ಒಂದು ಆನ್ಸರ್ ಕೊಡಿರಿ ಸಾಕು ನೀನು ಬೇಡ ಅದಕ್ಕೆ ನಾವು ನೇರ ನಾವೇ ಹೇಳ್ತಾಯಿದ್ದೀವಿ ನಾಲ್ಕು ವರ್ಷದಿಂದ ನಾನು ನಿಮ್ಮಂಥ ವರದಿಗಾರನ್ನ ಇವ್ರನ್ನ ಕರೆಸಿಬಿಟ್ಟು ನಾನು ಸುಮಾರು ಸಲ ಇದು ಮಾಡಿಸಿದ್ದೆ ಗಲಾಟೆ ಮಾಡಿಸಿದ್ದೀನಿ ಒಂದು ಮನೆ ತೊಗೊಳಕ್ಕೆ ನಮ್ಮನಿಂದ ಆಗಿಲ್ಲ ಸಾಕು ನಮ್ಮ ಎಸ್ ಸಿ ಕಾಲೋನಿಯಲ್ಲಿ ಈಗ ಒಂದೂವರೆ ಲಕ್ಷ ಕೊಡ್ತಾರೆ ಸರ್ ಒಂದು ಸಿಮೆಂಟ್ ಮೂಟೆ ಬಂದು ನಾನೂರೈವತ್ತು ರೂಪಾಯಿ ಒಂದು ಲೇಬರ್ ಬಂದು ಎಂಟುನೂರಿಂದ ಎಂಟುನೂರ ರೂಪಾಯಿ ಯಾವ ರೀತಿ ಅವ್ರು ಮನೆ ಕಟ್ಟೋದು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನೀವು ಅಮೌಂಟ್ ಕೊಡ್ತೀರಾ ಎಮ್ ಜಿ ಎನ್ ಆರ್ ಜಿ ಯೋಜನೆಯಲ್ಲಿ ಇಪ್ಪತ್ತೆರಡು ಸಾವಿರ ಕೊಡ್ತೀರಾ ಎಸ್ ಸಿ ಎಸ್ ಟಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀರಾ ಅವ್ರು ಹೆಂಗೆ ಮನೆ ಕಟ್ಕೊಳ್ಳೋದು ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಮನೆ ಬರ್ತದಾ ಮೂ ಮಾಡಿರಿ ಮೂರಿಂದ ನಾಲ್ಕು ಲಕ್ಷ ಮಾಡಿರಿ ಮನೆ ಕೊಡಿರಿ ಬಡವರಿಗೆ ಇದೆಲ್ಲ ಮಾಡಲ್ಲ ಯಾಕೆ ನಿಮ್ಗೆ ಇದೆಲ್ಲ ಕಣ್ ಕಾಣಿಸಲ್ಲ ಹೇಳ್ತೀರಾ ಎಲ್ಲ ಪ್ರೆಸ್ ಮೀಟ್ ಮಾಡ್ತೀರಾ ಅಷ್ಟು ಬಿಡುಗಡೆ ಆಗಿದೆ ಇಷ್ಟು ಬಿಡುಗಡೆ ಆಗಿದೆ ಅಂದ್ಬಿಟ್ಟು ಎಲ್ಲ ನೀವು ಹೇಳ್ತಿರಲ್ಲ ಮಾಡ್ರಿ ಇದೆಲ್ಲ ಬಡವ್ರಿಗೆ ಏನು ನ್ಯಾಯ ಸಿಗ್ತದೆ ಅಕ್ಕಿ ಒಂದು ಕೊಟ್ಬಿಟ್ರೆ ಸಾಕ ಇನ್ನೇನು ಬೇಡ ನಿಮ್ಮ ಶಾಸಕರು ಮಾಡ್ತಾರೆ ಕೇಳಬೇಕಿತ್ತು ಎಲ್ಲ ವಿಧಾನಸಭೆಯಲ್ಲಿ ಈ ಥರ ಆಗಿದೆ ಅಂತ ನಾವು ಅವ್ರು ಹೇಳ್ತಾರೆ ನಾವೆಲ್ಲ ಕೇಳ್ತಾ ಇದ್ದೀವಿ ನಮ್ಮ ಸರ್ಕಾರ ಇಲ್ಲ ಕೊರೋನಾ ಬಂದಿದೆ ಅನುದಾನ ಇಲ್ಲ ಅಂತೇಳಿ ಅವ್ರು ಹೇಳ್ತಾರೆ ನಾವು ಯಾರನ್ನ ಭೇಟಿ ಆಗೋದು ಎಸ್ ನೋಡೋಣ ಕೂಡ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಎಸ್ ಸರ್ ಹೆಚ್ಚಿನ ಸ್ಥಾನ ಅಂತೂ ನಾನೇನು ನಿರೀಕ್ಷೆ ಮಾಡಿಲ್ಲ ಕೋಲಾರ ಸಿದ್ದರಾಮಯ್ಯ ಬಂದರೆ ಅದು ಹಂಡ್ರೆಡ್ ಪರ್ ನೂರು ಇನ್ನೂರು ಪರ್ಸೆಂಟು ಗೆಲ್ಲುವಂಥ ವಿಶ್ವಾಸ ಇದೆ ನಮಗೆ ಸಿದ್ದರಾಮಯ್ಯ ಸರ್ ಬಂದರೆ ಹಂಗಂತ ಅವರು ಅವ್ರು ಮಾಡಿರೋ ಜನಪ್ರಿಯ ಕಾರ್ಯಕ್ರಮಗಳೇ ಸಾಕ್ಷಿ ಸಿದ್ದರಾಮಯ್ಯ ಗೆಲ್ಲಬೇಕಾದ್ರೆ ಇಲ್ಲಿ ಬಂದು ಬೇರೆ ಕ್ಷೇತ್ರಕ್ಕೆ ನಾನು ಹೇಳಲ್ಲ ಶ್ರೀನಿವಾಸಪುರ ಆಗ್ಬೋದು ಇನ್ನೊಂದು ಇನ್ನೊಂದು ಆಗ್ಬೋದು ಅದಿಲ್ಲ ಸಿದ್ದರಾಮಯ್ಯ ಬಂದರೆ ಅದು ನೂರಕ್ಕೆ ಇನ್ನೂರು ಪರ್ಸೆಂಟ್ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ ಸಿದ್ದರಾಮಯ್ಯ ಸರ್ ಬಂದರೆ ಹಂಗಾಗಿ ಅವರು ಅವ್ರು ಮಾಡಿರೋ ಕೆಲಸಗಳು ನಮಗೆ ಮೈನು ಕೆ ಸಿ ಇದೆ ನಮಗೆ ಒಂದು ವರದಾನ ಅದು ನಮಗೆ ಒಂಥರ ದೇವರು ವರ ಕೊಟ್ಟಂಗೆ ಸಿದ್ದರಾಮಯ್ಯ ಕೊಟ್ಟಿರೋದು ನಮಗೆ ಎರಡು ಸಾವಿರ ಅಡಿ ನಾವೇ ಬೋರ್ಗಲ್ ಓಡಿಸಿ ಪೈಲಲ್ಲಿ ಆಗಿರೋ ಉದಾಹರಣೆ ನಮಗಿದೆ ಇವತ್ತು ಐವತ್ತು ಅಡಿ ನೀರು ಬರ್ತಿದೆ ರಿಟರ್ನೂ ನೀರು ಬರ್ತಿದೆ ಈಗ ಈಚೆ ಬರ್ತಿದೆ ಅಂಥ ಪರಿಸ್ಥಿತಿ ಬರ್ಬೇಕು ನಮಗೆ ನೇರ ಸಿದ್ದರಾಮಯ್ಯನವರೇ ಕಾರಣ ಹಂಗಾಗಿ ನಾವು ನೂರಾರುನೂರು ಹೇಳ್ಕೊಂಡು ಹೋಗ್ಲಿ ಕೋಲಾರಲ್ಲಿ ಸಿದ್ದರಾಮಯ್ಯ ಬಂದರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಗೆಲೇ ಗೆಲಿತಾರೆ ಬಿ ಜೆ ಪಿ ಹೇಳ್ತಿದ್ರೆ ಸಿದ್ದರಾಮಯ್ಯವರು ಹಿಂದೂಗಳ ವಿರೋಧಿ ಅವರೆಲ್ಲೇ ನಿಂತ್ಕೊಂಡು ನಾವು ಸೋಲಿಸ್ತೀವಿ ಅಂತ ಈಗ ಸರ್ ಅದೆಲ್ಲ ನಾವು ಹೇಳಕ್ಕಾಗಲ್ಲ ಹಿಂದೂ ಇರೋದೇ ಅಂತಲ್ಲ ಸಿದ್ದರಾಮಯ್ಯ ಎಲ್ಲ ಜಾತಿಗೂ ಒಂದೇ ಸಿದ್ದರಾಮಯ್ಯ ಬಿ ಜೆ ಅವರು ಬರೀ ಹಿಂದೂ ಹಿಂದೂ ಅಂತ ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯ ಯಾರಿಗೇನು ತೊಂದರೆ ಮಾಡಿಲ್ಲ ಎಲ್ಲ ಧರ್ಮಕ್ಕೂ ಒಂದೇ ಸಮ ಎಲ್ಲ ಕೊಟ್ಟಿದ್ದಾರೆ ಬಿ ಜೆ ಅವರು ಬರೀ ಹಿಂದೂ ಹಿಂದೂ ಅಂದೇಳೆ ರಾಜ್ ಜಾತಿ ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತು ಯಾವುದೇನು ಒಳ್ಳೇದು ಮಾಡಿಲ್ಲ ಅವರು ಈಗ ನೋಡಿದರೆ ಬಸವರಾಜ ಬೊಮ್ಮಾಯಿ ಏನು ಮಾಡ್ತಿದ್ದಾರೆ ಎಲ್ಲ ಗೊತ್ತಿರೋದೆ ಏನು ಯಾವುದೂ ಗುಡ್ಡ ಹಾಕಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಬಂದರೆ ಎಲ್ರಿಗೂ ಒಳ್ಳೆಯದಾಗ್ತದೆ ಯಾರಿಗೇನು ಸಮಪಾಲು ಎಲ್ಲ ಜಾತಿ ಧರ್ಮಕ್ಕೂ ಒಂದು ಇದಾಗ್ತದೆ ಹಾಗಾಗಿ ಸಿದ್ದರಾಮಯ್ಯ ಬರಬೇಕು ಕೋಲಾರದಲ್ಲಿ ಸಿದ್ದರಾಮಯ್ಯ ಬಂದರೆ ಜೆ ಡಿ ಎಸ್ ಕೂಡ ಒಂದು ವೇಳೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಒಳ ಮೈತ್ರಿಯನ್ನು ಮಾಡಿಕೊಂಡು ಸಿದ್ದರಾಮಯ್ಯನ ಸೋಲಿಸ್ಬಹುದು ಸಿದ್ದರಾಮಯ್ಯ ವಿರುದ್ಧ ಅಲ್ಪಸಂಖ್ಯಾತ ಅಭ್ಯರ್ಥಿ ಇಬ್ರಾಹಿಮನ್ನು ಕ್ಯಾಂಡಿಡೇಟ್ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತದೆ ಆದರೆ ಸಿದ್ದರಾಮಯ್ಯವ್ರನ್ನ ಶತಾಯಗತಾಯ ಸೋಲಿಸಲೇಬೇಕು ಬಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾದರೂ ಕೂಡ ಸೋಲಿಸ್ತೀವಿ ಅನ್ನೋ ಒಂದು ಶಬ್ದವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅದು ಚಾಮುಂಡಿ ಕ್ಷೇತ್ರದಲ್ಲಿ ನೆಕ್ಸ್ಟ್ ಹಿಂದೆ ಆಗಿರ್ಬೋದು ಅದು ಇಲ್ಲಿ ಅದು ಸಕ್ಸಸ್ ಕಾಣಲ್ಲ ಅವರು ಇಲ್ಲಿ ಏನೇ ಮಾಡಿದ್ರು ಮಾಡ್ಬೋದು ಅದು ಮಾಡಿದ್ರು ಏನಾದರೂ ಸಿದ್ದರಾಮಯ್ಯ ನೂರಕ್ಕೆ ಇನ್ನೂರು ಪರ್ಸೆಂಟ್ ಗೆಲ್ಲೋ ಚಾನ್ಸಸ್ ಇದೆ ಅಲ್ಲಿ ಅವರು ಏನೇ ಮಾಡಿದರೂ ಪರವಾಗಿಲ್ಲ ಇಲ್ಲಿ ಗೆಲ್ಲೋ ಅಂತ ನೂರಕ್ಕೆ ನೂರು ನೂರು ಪರ್ಸೆಂಟ್ ಗೆಲಿತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದರೆ ಚಾಮುಂಡೇಶ್ವರಲ್ಲಿ ಯಾಕೆ ಸೋಲ್ತಾಯಿದ್ದಾರೆ ಎರಡು ಸಾವಿರದ ಹದಿನೆಂಟಿಗೆ ಜೊತೆಗೆ ಈಗ ಬಾದಾಮಿಯ ಎಮ್ ಎಲ್ ಎ ಅವರು ಬಾದಾಮಿ ಕ್ಷೇತ್ರ ಸ್ಪರ್ಧೆ ಮಾಡ್ಬೋದಲ್ಲ ಯಾಕೆ ಬಿಟ್ಟು ಬರ್ತಾ ಇದ್ದಾರೆ ಕೋಲಾರಕ್ಕೆ ಅಂತೂ ತುಂಬ ದೂರ ಇದೆ ನಾವು ಲಾಸ್ಟು ಎಲೆಕ್ಷನ್ನು ನಾವು ಹೋಗಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಕೋಲಾರ ಆದರೆ ನಿಯರ್ ಇದೆ ಬೆಂಗಳೂರಿಗೆ ಬಂದು ಹೋಗ್ಬೋದು ಜನಗಳಿಗೆ ಕಷ್ಟನ ಸ್ಪಂದಿಸ್ಬೋದು ಅಲ್ಲಾದರೆ ಆಗೋಲ್ಲ ನಾನು ಜನಗಳಿಗೆ ಐದು ವರ್ಷ ಮಾಡಿ ನಾನು ಸರಿಯಾಗಿ ಮಾಡ್ತಿಲ್ಲ ಅನ್ನೋ ಕೊರತೆ ಇದೆ ಅಲ್ಲಿ ಸಿದ್ದರಾಮಯ್ಯಗೆ ಬಾದಾಮಿ ಕ್ಷೇತ್ರದಲ್ಲಿ ಇಲ್ಲ ಆದರೆ ಏನೋ ಹತ್ತಿರ ಇದೆ ನಾನು ಐದು ವರ್ಷ ಅವ್ರಿಗೆ ಅವ್ರ ನಂಬಿಕೆ ನಾನು ಉಳಿಸ್ಬೋದು ಒಂದು ಉದ್ದೇಶಕ್ಕೆ ಇಲ್ಲಿ ಬರ್ತಿದ್ದಾರೆ ಸೊ ಆ ಭರವಸೆ ಇದೆ ನಿಮಗೆ ಅಂದರೆ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪರ್ಧೆ ಮಾಡಿ ಗೆದ್ದ ಮೇಲೆ ಮತ್ತೆ ಕೋಲಾರ ಕ್ಷೇತ್ರಕ್ಕೆ ಬರ್ತಾರೆ ಅವರು ಬಂದಿಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ ನಿಮಗೆ ಕೋಲಾರ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಬಂದರೆ ಕೋಲಾರ ಕ್ಷೇತ್ರ ಒಂದಲ್ಲ ನಮ್ಮ ಕೋಲಾರ ಕ್ಷೇತ್ರ ಆರ್ ಕಾನ್ಸಿಯನ್ಸ್ ಇದೆ ಎಲ್ಲ ಸುರು ಹೋಗ್ತದೆ ಇಲ್ಲಿ ಸ್ವಲ್ಪ ಅರ್ಧಂಬರ್ಧ ಇದೆ ನಮ್ಮದು ಇನ್ನೂ ಇದೆ ಅದೆಲ್ಲ ಸುರು ಹೋಗ್ತದೆ ಆಸೆ ಇದೆ ಸಿದ್ದರಾಮಯ್ಯ ಬಂದರೆ ಇದು ಬರಡು ಭೂಮಿ ಅದೇನೋ ಇದೆಯಲ್ಲ ಸರ್ ಅದೆಲ್ಲ ಇದು ನಮ್ಮದು ಎತ್ತಿನ ಒಳೆ ಇದೆ ಎತ್ತಿನ ಒಳೆ ಕೂಡ ಬಂದ್ಬಿಡ್ತದೆ ಸಿದ್ದರಾಮಯ್ಯ ಬಂದರೆ ಒಂದು ಆಸೆ ಇದೆ ಸಿದ್ದರಾಮಯ್ಯ ಬಂದರೆ ಎತ್ತಿನ ಒಳೆ ನೀರು ಕೂಡ ನಮಗೆ ಸ್ಪೀಡಾಗಿ ಬರ್ತದೆ ಸೇಮ್ ಆಗ್ತಾರೆ ನೆಕ್ಸ್ಟು ಸಿದ್ದರಾಮಯ್ಯ ಬಂದರೆ ಅದಾದರೆ ನಮ್ಗೆ ಇನ್ನ ಈಜಿ ಆಗ್ತದೆ ಎತ್ತಿನ ಒಳೆ ಅದೆಲ್ಲ ಬಂದು ನಮಗೆ ಇನ್ನ ಅನುಕೂಲ ಆಗ್ತದೆ ಸಿದ್ದರಾಮಯ್ಯ ಬಂದರೆ ಅನ್ನೋ ಒಂದು ಆಸೆ ಇದೆ ನಮಗೆ ಸಿದ್ದರಾಮಯ್ಯವ್ರನ್ನ ಕೋಲಾರಕ್ಕೆ ಬಲವಂತವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ರಮೇಶ್ ಕುಮಾರ್ ಎಸ್ ಎನ್ ನಾರಾಯಣಸ್ವಾಮಿ ಅವರು ಕೊತ್ತೂರು ಮಂಜು ಚಿಂತಾಮಣಿ ಸುಧಾಕರ್ ಎಲ್ಲರೂ ಕೂಡ ಕೆ ಎಚ್ ಮುನಿಯಪ್ಪ ವಿರೋಧಿ ಬಣ ನೆಕ್ಸ್ಟ್ ಇಪ್ಪತ್ತ್ ಮೂರಕ್ಕೆ ಇವರೆಲ್ಲ ಸೋಲ್ಸ್ಬಿಟ್ಟಿದ್ದಾರೆ ಕೆ ಎಚ್ ಮುನಿಯಾಪ್ನವರು ಯಾಕಂದರೆ ಹತ್ತೊಂಬತ್ತರಲ್ಲಿ ಮುನಿಯಾಪನವ್ರ ಎಲ್ಲ ಸೇರ್ಕೊಂಡು ಸೋಲ್ಸಿದ್ರು ಹಾಗಾಗಿ ಒಂದು ಬೀಸುದನ್ನು ತಪ್ಪಿಸಿಕೊಬೇಕು ಅದಕ್ಕಾಗಿ ಒಂದು ರೀತಿ ಅರಕೆ ಕುರಿತರ ಬಲಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರನ್ನ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದು ಯಾರು ಯಾರೇನು ಹೇಳಿ ಬಂಗಾರಪೇಟೆಯಲ್ಲಿ ನಮ್ಮ ಎಸ್ ಎನ್ ನಾರಾಯಣಸ್ವಾಮಣ್ಣನ ಯಾರು ಸೋಲ್ಸೋಕ್ಕಾಗಲ್ಲ ಅದು ಒಂಥರ ಹೇಳೋರು ಹೇಳ್ಬೋದು ಅಷ್ಟೇ ಇರ್ಬೋದು ಇಲ್ಲಿ ಸೆಕೆಂಡ್ ಬಂದು ಜೆ ಡಿ ಎಸ್ ಎ ಬರ್ಬೋದು ಇಲ್ಲ ಬಿ ಜೆ ಪಿನೇ ಬರ್ಬೋದು ಎಸ್ ಎನ್ ನಾಣ್ಸಮ್ಮಣ್ಣಂತೂ ಸೋಲ್ಸೋ ಅಂತ ಮಾತೆಯಲ್ಲ ಎಸ್ ಎನ್ ರಾ ನಾಯಣ್ಸಮ್ಮಣ್ಣ ಅಂತ ರಾಜಕೀಯ ಮಾಡೋ ವ್ಯಕ್ತಿನೂ ಅಲ್ಲ ನಮಗೇನು ಬಂಗಾರಪೇಟೆ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆ ಎಸ್ ಎನ್ ಆಗಿರೋದು ಇನ್ನೇ ಬಿ ಜೆ ಪಿಯಲ್ಲಿ ನಾಣಿ ಕಾಂಗ್ರೆಸಲ್ಲಿ ಇದ್ದರು ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಈಗೇನೋ ಆಗಿದೆ ನಮ್ಮ ಎಸ್ ಎನ್ ನಾಣಿ ಆಗಿದೆ ನೆಕ್ಸ್ಟು ಅವ್ರನ್ನ ಅದಂತೂ ಅಸಾಧ್ಯ ಮಾತುಗಳು ಅವರಂತೂ ಏನೋ ಅವ್ರನ್ನ ಕರ್ಕೊಂಡ್ಬಂದರೆ ಸಿದ್ದರಾಮಯ್ಯ ಬಂದರೂ ಗೆಲಿತಾರೆ ಬರೆದಿದ್ರು ಗೆಲಿತಾರೆ ನಮ್ಮ ಎಸ್ ಎನ್ ನಾಣ್ಸಮ್ಮಣ್ಣನ ಸೋಲಿಸೋ ಅಂತೂ ಯಾರೂ ಇಲ್ಲ ಇಲ್ಲಿ ಸೆಕೆಂಡ್ ಲೀಡ್ರೇ ಕಾಣಿಸ್ತಲ್ಲ ನಮ್ಗೆ ಇಲ್ಲಿ ಮಲೇಷ ಇರ್ಬೋದು ಅದೇ ಸೋಲ್ಸು ಅಂತ ಸಲ್ಲಿಸಲಿಲ್ಲ ಈ ಸರಿ ಮೊನ್ನೆ ಇಪ್ಪತ್ತೇಳು ಸಾವಿರ ಹೋಟೆಲ್ ಗೆದ್ದಿದ್ದಾರೆ ಈ ಸರಿ ಐವತ್ತು ಸಾವಿರ ಓಟಲ್ ನಮ್ಮ ನಮಗೆ ಎಸ್ಆರ್ ನಾಣ್ಸಾಮ್ರು ಆ ವಿಶ್ವಾಸ ನಮಗಿದೆ ಸಿದ್ದರಾಮಯ್ಯ

ಬಟ್ ಏನೂ ಅಭಿವೃದ್ಧಿ ಮಾಡಿಲ್ಲ ಈಗ ಬಂದು ನಿಲ್ತು ನಾವು ಗೆಲ್ದ್ಬಿಡ್ತೀರಿ ಗೆಲ್ತರಿ ಅಂತ ಅದು ಸುಳ್ಳು ನಮ್ಮ ಶ್ರೀನಂತ ಕೊರೋನ ಆಗ್ಬೋದು ಎರಡು ವರ್ಷದಿಂದ ಕೊರೋನಾದ ಮಾಡಿದರು ಅವರು ಏನು ಸಹಾಯ ಮಾಡಿದ್ದಾರೆ ಅದರಿಂದ ನೋಡಿ ಜನ ತೀರ್ಮಾನ ಮಾಡ್ತಾರೆ ಸೊ ಬಂಗಾರಪೇಟೆ ಕ್ಷೇತ್ರದಲ್ಲಿ ಹೇಗಿದೆ ಎಸ್ ಎ ನಾರಾಯಣ ಸ್ವಾಮಿ ವರ್ಸಸ್ ಮಲ್ಲೇಶ್ ಬಾಬು ಸ ಮಲ್ಲೇಶ್ ಬಾಬು ಒಂದರಂತ ಒಂದಂತಕ್ಕೆ ಮುಂದಕ್ಕೆ ಹೋಗ್ಬೋದು ಅನ್ನೋ ಚರ್ಚೆ ಆಗ್ತಿದೆ ಈಗಾಗಿನ ಎಸ್ ಎ ನಾರಾಯಣ ಸ್ವಾಮಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ ಅದರ ಒಂದು ಭಾಗವಾಗಿ ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ ಎಲ್ಲ ಎಲ್ಲ ಸುತ್ತಮುತ್ತಲಿನ ಕ್ಷೇತ್ರಗಳಿಗೆ ಒಂದು ರೀತಿ ಪ್ಲೇಸ್ ಆಗುತ್ತೆ ಅಂತ ಸರ್ ಅದು ಸುಳ್ಳು ಈಗ ಮೊನ್ನೆ ಅವರು ಮೊನ್ನೆ ಐದು ವರ್ಷದಲ್ಲಿ ಐವತ್ತು ಸಾವಿರ ಓಟು ಪಡೆದಿದ್ರು ಆದ್ದರಿಂದ ಈಗ ನಾವು ಖಚಿತ ಹಂಡ್ರೆಡ್ ಪರ್ಸೆಂಟು ನಾವು ಜೆಡಿಎಸ್ ಗೆಲ್ಲಕ್ಕೆ ಅಭಿಪ್ರಾಯ ಇದೆ ನಮಗೆ ಗೆಲ್ಲೇ ಗೆಲ್ತೀರಿ ಸೊ ಬಂಗಾರಪಡೆಯಲ್ಲಿ ಜೆಡಿಎಸ್ ಬರುತ್ತೆ ಅನ್ನೋ ಒಂದು ನಿಮಗೆ ಇದೆ ಇದೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೋಲಾರದಲ್ಲಿ ಆರಕ್ಕೆ ನಾಲ್ಕಾದರೂ ಬರೇ ಬರುತ್ತೆ ಆರಕ್ಕೆ ನಾಲ್ಕು ಗೆಲ್ತೀರಾ ಹೌದು ಹಂಡ್ರೆಡ್ ಮುಳುಬಾಗಲ್ ಫಸ್ಟ್ ಮುಳುಬಾಗಲು ಕೋಲಾರಪೇಟೆ ಶ್ರೀನಿವಾಸ ಯಾರಾದ್ರೂ ಬರಲಿ ಬಟ್ ಸರ್ಕಾರಿ ಸರಿ ಮಾಡುದು ಎಲ್ಲ ನೋಡ್ತಾರೆ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಸಾಲ ಮನ್ನಾ ಮಾಡಿದ್ರು ಬಿಜೆಪಿ ಆದ್ರೂ ಕಾಂಗ್ರೆಸ್ ಅವ್ರು ಯಾವ್ದು ಇದುವರೆಗೂ ಹತ್ತು ರೂಪಾಯಿ ರೈತರಿಗೆ ಸಹಾಯ ಮಾಡಿಲ್ಲ ಬಟ್ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅನ್ನಭಾಗ್ಯ ಬಗ್ಗೆ ಕೊಟ್ರು ಇಂದಿರಾ ಕ್ಯಾಂಟೀನ್ ಕೊಟ್ರು ಅಷ್ಟೇ ಬಿಟ್ರೆ ಬಿಜೆಪಿ ಅವ್ರು ಏನು ಮಾಡಿಲ್ಲ ಭ್ರಷ್ಟಾ ಸರ್ಕಾರ ಕಮಿಷನ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಂತಾರೆ ಗೊತ್ತಾಗಿ ಜನಗಳ ನೋಡ್ತಾ ತೀರ್ಮಾನ ಮಾಡ್ತಾರೆ ಈ ಸರಿ ಕುಮಾರಸ್ವಾಮಿ ಅವರದು ಅವ್ರದ್ದು ಕುಟುಂಬ ರಾಜಕಾರಣ ಬರೀ ಕುಟುಂಬದವ್ರೆನ್ಸಿಗಳಲ್ಲಿ ಇಲ್ಲ ಅದು ಸುಳ್ಳ ಕುಟುಂಬ ರಾಜಕಾರಣ ಅಂತ ಏನಿಲ್ಲ ಈಗ ಈಗ ಈ ಸರಿ ಅನೌನ್ಸ್ ಮಾಡ್ತಾ ಇದಾರೆ ಯೂತ್ ಕೊಡಬೇಕು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಯೂತ್ ಕೊಡಬೇಕಂತ ಆಯ್ಕೆ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಪ್ರಕಾರ ಬಂಗಾರಪೇಲ್ಲೂ ಜೆಡಿಎಸ್ ಬರುತ್ತೆ ಕುಮಾರಸ್ವಾಮಿ ಅವರು ಸೇಮ್ ಆಗಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಖಚಿತ ಒನ್ ಮಿಷಿನ್ ಒನ್ ಒನ್ ಟು ತ್ರೀ ಫೋರ್ ನಮ್ಮ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಎಸ್ ಇದು ತಂಬಳ್ಳಿ ಜನರ ಅಭಿಪ್ರಾಯ ಸೊ ಕೆಲವರು ಕಾಂಗ್ರೆಸ್ ಪರ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಜೆ ಡಿ ಎಸ್ ಪರ ತಮ್ಮ ಒಲವನ್ನು ಎಕ್ಸ್ಪರ್ಟ್ಸ್ ಇದ್ದಾರೆ ನೋಡೋಣ ಕೋಲಾರ ರಾಜಕಾರಣ ಮತ್ತಷ್ಟು ಯಾವ ಗತಿಯಲ್ಲಿ ಸಾಗುತ್ತೆ ಅನ್ನೋದ್ರ ಬಗ್ಗೆ ಮ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀವಿ ಸೊ ಮತ್ತಷ್ಟು ಮಾಹಿತಿಗಾಗಿ ಸ್ಪೆಷಲ್ ವೀಡಿಯೋಸ್ಗಾಗಿ ಕರ್ನಾಟಕ ಟಿ ವಿಯನ್ನು ನೋಡ್ತಾ ಇರಿ ಥ್ಯಾಂಕ್ ಯು